हेलो वेलकम टू माय फोर्थ क्लास ऑफ लीनियर अलजेब्रा पार्ट 2 ई क्लास अल्ली नानु एक्सप्लेन मार्ता इरोदु अदु इदे निमगे सिलेबस अल्ली कैले हैमिल्टन थियरम फाइंड द इनवर्स ऑफ द गिवन मैट्रिक्स बाय यूजिंग कैले हैमिल्टन थियरम इन ई प्रॉब्लम अल्ली इनोंदु प्रॉब्लम अल्ली तोर्स्तीनि हौ टू वेरिफाई कैले हैमिल्टन थियरम एंड आल्सो हौ टू फाइंड आउट हायर ऑर्डर वैल्यूज ऑफ द गिवन मैट्रिक्स ಇಲ್ಲಿ ಮೇನಾಗಿ ನಿಮ್ಮ ಸಿಲೆಬಸ್ಸಲ್ಲಿ ಕೊಟ್ಟಿರೋದು ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಬೈ ಯೂಸಿಂಗ್ ಕ್ಯಾಲೆ ಹ್ಯಾಮಿಲ್ಟನ್ ಥಿಯರಮ್. ಕ್ಯಾಲೆ ಹ್ಯಾಮಿಲ್ಟನ್ ಥಿಯರಮ್ ಅಂದರೆ ಏನು ಅದು ತಿಳ್ಕೊಬೇಕು ಫಸ್ಟು. ಅದನ್ನು ನಾನು ಪ್ರಾಬ್ಲಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೊಟ್ಟಿರೋದು ಮ್ಯಾಟ್ರಿಕ್ಸ್ ಏನು, ಎ ಈಕ್ವಲ್ಸ್ 3 - 3 - 5 - 2 - 1. ಇಲ್ಲಿ ಫಸ್ಟು ನಾನು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಬರ್ಸ್ಕೋಬೇಕು. ಏನು ಬರ್ಸ್ಕೋಬೇಕು, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅಂದರೆ ಫೈಂಡಿಂಗ್ ಐಗನ್ ವ್ಯಾಲ್ಯೂಸ್ ಐಗನ್ ವೆಕ್ಟರ್ಸ್ ಇರುತ್ತಲ್ಲ ಅಲ್ಲಿ ಫೈಂಡಿಂಗ್ ಐಗನ್ ವ್ಯಾಲ್ಯೂಸ್ ಐಗನ್ ವೆಕ್ಟರ್ ಕಂಡುಹಿಡಬೇಕಾದ್ರೆ ಹೌ ಟು ಫೈಂಡ್ ಔಟ್ ಐಗನ್ ವ್ಯಾಲ್ಯೂಸ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಹೆಂಗೆ ಕಂಡಿರ್ತೀವಿ ಐಗನ್ ವ್ಯಾಲ್ಯೂಸ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್. ಫಸ್ಟ್ ಯು ಹ್ಯಾವ್ ಟು ಫ್ರೇಮ್ ಎ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ಹೇಗೆ ಫ್ರೇಮ್ ಮಾಡ್ತೀವಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಡಾ ಇಂಟು ಐ ಮಸ್ಟ್ ಬಿ ಈಕ್ವಲ್ ಟು 0 ಅಂತ ಒಂದು ಮ್ಯಾಟ್ರಿಕ್ಸ್ನ ಫಾರ್ಮ್ ಮಾಡಿ ಅದನ್ನು ಡಿಟರ್ಮಿನೆಂಟ್ಗೆ ಹಾಕಿ ಅದನ್ನು ಈಕ್ವಲ್ ಟು 0 ಮಾಡಿದ್ರೆ ಅದು ಪಾಲಿನಾಮಿಯಲ್ ಇನ್ ಲ್ಯಾಂಡಾ ಬರುತ್ತೆ. ಅದನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಅಂತೀವಿ. ಅದು ನೋಡಿ ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತೀನಿ. ಐಗನ್ ವ್ಯಾಲ್ಯೂಸ್ ಕಂಡುಹಿಡಬೇಕು ಅಂದರೆ ಏನು ಮಾಡಬೇಕು, ಫಸ್ಟ್ ಹ್ಯಾವ್ ಟು ಫ್ರೇಮ್ ಎ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ಆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಹೆಂಗೆ ಬರುತ್ತೆ, ಕೊಟ್ಟಿರೋ ಮ್ಯಾಟ್ರಿಕ್ಸ್ಗೆ ಮೈನಸ್ ಲ್ಯಾಂಡಾ ಇಂಟು ಐ ಅನ್ನೋದು ಐಡೆಂಟಿಟಿ ಮ್ಯಾಟ್ರಿಕ್ಸು. ಈ ಎರಡು ಮ್ಯಾಟ್ರಿಕ್ಸ್ ಡಿಫ್ರೆನ್ಸ್ ಮಾಡಿದೆ ಈಗ ಇನ್ನೊಂದು ಮ್ಯಾಟ್ರಿಕ್ಸ್ ಬರುತ್ತೆ. ಆ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಈಕ್ವಲ್ ಟು 0 ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಒಂದು ಪಾಲಿನೋಮಿಯಲ್ ಬರುತ್ತೆ, ಇನ್ವರ್ಸ್ ಆಫ್ ಲ್ಯಾಂಡಾ. ದಟ್ ಈಸ್ ಈಕ್ವೇಷನ್ ಇಸ್ ಕಾಲ್ಡ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅಂತ. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಬರ್ ಮಾಡಬೇಕಂದ್ರೆ ಇದು ಒಂದು ಫಾರ್ಮುಲಾ, ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಡಾ ಐ. ಐ ಅನ್ನೋದು ಐಡೆಂಟಿಟಿ ಮ್ಯಾಟ್ರಿಕ್ಸು. ಆರ್ಡರ್ ಆಫ್ ದ ಐಡೆಂಟಿಟಿ ಮ್ಯಾಟ್ರಿಕ್ಸು ಆರ್ಡರ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಕೊಟ್ಟಿರೋದ್ರಲ್ಲಿ ಎಗೆ ಆರ್ಡರ್ ಏನು 2, ಹಾಗಾಗಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆರ್ಡರ್ ಆಲ್ಸೊ 2 ಆಗಿರುತ್ತೆ. ನಾನು ಫಸ್ಟ್ ಏನು ಮಾಡ್ತೀನಿ, ಎ ಮೈನಸ್ ಲ್ಯಾಂಬ್ಡಾ ಐ ಕಂಡುಹಿಡಿದ್ರೆ ಆಮೇಲೆ ಡಿಟರ್ಮಿನೆಂಟ್ ಆಗ್ತೀನಿ. ವಾಟ್ ಈಸ್ ಮೈ ಎ? ಮೈನಸ್ 3 - -5 - 1 ಲ್ಯಾಂಬ್ಡಾ. ಈಗಷ್ಟೇ ಹೇಳಿದೆ ಆರ್ಡರ್ ಆಫ್ ದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಡಿಪೆಂಡ್ಸ್ ಅಪಾನ್ ಆರ್ಡರ್ ಆಫ್ ಗಿವನ್ ಮ್ಯಾಟ್ರಿಕ್ಸ್. ಗಿವನ್ ಮ್ಯಾಟ್ರಿಕ್ಸ್ ಎ, ಹಾಗಾಗಿ ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಇಸ್ 2. ಇದನ್ನು ನಾನು -3 - -5 ಲ್ಯಾಂಡಾ ಅನ್ನೋದು ಒಂದು ಸ್ಕೇಲ್ ಆದರೂ ಅದನ್ನು ಒಳಗಡೆ ತೊಗೊಂಡು ಮಲ್ಟಿಪ್ಲೈ ಮಾಡ್ಕೋಬೇಕು. ಇದು ಗೊತ್ತು, ಹೌ ಟು ಮಲ್ಟಿಪ್ಲೈ ದ ಸ್ಕೇಲ್ ಆರ್ ವ್ಯಾಲ್ಯೂ ಅರಾಮ್ ವಿತ್ ದ ಮ್ಯಾಟ್ರಿಕ್ಸ್. ಆಮೇಲೆ ನಾವು ಡಿಫ್ರೆನ್ಸ್ ಮಾಡೋದು, ಹೆಂಗೆ ಡಿಫ್ರೆನ್ಸ್ ಮಾಡೋದು, -3 - -λ 2 - 2 -5 - 0 - 5 1 - λ ಇದೇನು ಎ ಮೈನಸ್ ಲ್ಯಾಂಡಾ ಐ. ಇದಕ್ಕೆ ಡಿಟರ್ಮಿನೆಂಟ್ ಮಾಡ್ಕೋಬೇಕು, ಎ ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಡಾ ಐ. ಇದು ಅರ್ಥ ಆಯಿತು ಅನ್ಸುತ್ತೆ. ಎ ಇಸ್ ಅ ಮ್ಯಾಟ್ರಿಕ್ಸು, ಮ್ಯಾಟ್ರಿಕ್ಸ್ ಡಿಫ್ರೆನ್ಸ್ ಆಫ್ ಮ್ಯಾಟ್ರಿಕ್ಸ್ ಇಸ್ ಅಗೇನ್ ಇಸ್ ಅ ಸೇಮ್ ಆರ್ಡರ್ ಮ್ಯಾಟ್ರಿಕ್ಸ್. ಡಿಟರ್ಮಿನೆಂಟ್ ಆಫ್ -3 - λ 2 - 5 - 1 - λ ಓಕೆನಾ. ಇದನ್ನು ನೀವು ಡಿಟರ್ಮಿನೆಂಟ್ ಕಂಡುಹಿಡಿಯಬೇಕು. ದಿಸ್ ಡಿಟರ್ಮಿನೆಂಟ್ ಮಸ್ಟ್ ಬಿ ಈಕ್ವಲ್ ಟು 0. ದಟ್ ಇಂಪ್ಲೈಸ್ ಏನು ಮಾಡಬೇಕು, -3 - λ 1 - λ -×- ಆಗುತ್ತೆ, +10 ಆಗುತ್ತೆ. 2 × 2 ಡಿಟರ್ಮಿನೆಂಟ್ನ ನೀವು ಮಲ್ಟಿಪ್ಲೈ, ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು, ಈ ಕಡೆ ಮಲ್ಟಿಪ್ಲೈ ಮಾಡಬೇಕು. ಡೌನ್ ಆರೋ ಬಂದಾಗ ಏನು ಸೈನ್ ಚೇಂಜ್ ಮಾಡ್ಬೋದು, ಅಪ್ಪರ್ ಆರೋ ಮಾಡಬೇಕಾದ್ರೆ ಅದಕ್ಕೆ ಒಂದು ಎಕ್ಸ್ಟ್ರಾ ಸೈನು ಹಾಕೋಬೇಕು. -10 ಎಗೇನ್ ಆಯಿತು ಮಲ್ಟಿಪ್ಲೈ -1. ಒನ್ಸ್ ಗೋ ಅಪ್ ನೆಗೆಟಿವ್ ಡೈರೆಕ್ಷನ್ ಅದಕ್ಕೆ ನೆಗೆಟಿವ್ ಸೈನ್ ಹಾಕಬೇಕು. -×- + ಆಗುತ್ತೆ, ಈಕ್ವಲ್ ಟು 10. ಇದನ್ನು ನಾನು ಸಿಂಪ್ಲಿಫೈ ಮಾಡಬೇಕು, ಮಲ್ಟಿಪ್ಲೈ ಮಾಡಿ ಬರೋಣ. -3 - -λ -λ ಇಂದ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡಿದ್ರೆ +3λ -×- λ² ಸ್ಕ್ವೇರ್ ಓಕೆ. +10 = 0. ನೆಕ್ಸ್ಟು ಲ್ಯಾಂಡ ಸ್ಕ್ವೇರ್ -λ + 3λ ಏನಾಗುತ್ತೆ, +2λ ಆಗುತ್ತೆ. ಮತ್ತು -3 + 10 ಅಂದರೆ +7 = 0. ಇದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ಈ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನಿಂದ ನೀವು ರೂಟ್ಸ್ನ ಕಂಡುಹಿಡಿಯಬೇಕು. ಅದನ್ನು ಐದನ್ ಮೇಲೆ ಸೈಡನ್ ಮೆಟ್ರಿಕ್ ಕ್ಲಾಸಲ್ಲಿ ಹೇಳ್ತೀನಿ ಹೌ ಟು. ಇದನ್ನು ಸಾಲ್ವ್ ಮಾಡೋದು ಗೊತ್ತು, ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿ ಫೈಂಡ್ ಔಟ್ ದ ರೂಟ್ಸ್. ಇಲ್ಲಿವರೆಗೂ
this is called characteristic equation anta heltive idanne enante characteristic equation once you narrate andre once you find out the characteristic equation madidre idrinda nanu carry metal theorem aitini andre instead of lambda badlu kottiro matrix na replace madu that is called Carrier-Hamilton theorem verification a square plus 2a plus 7 must be equal to 0 nodi first two characteristic equation baskobeko characteristic equation solve madre ideal values barutte aa characteristic equation bandu mele ll lambda idyo alli kottiro matrix na replace maarkondre maarkondo ee left hand side expression takondo I have to show that that must be equal to 0 left hand side expression takondo a square a 7 ಅಲ್ಲ ಆಡ್ ಮಾಡಿದ್ರೆ 0 ಬಂದ್ರೆ ವಿ ವೆರಿಫೈಡ್ ಕ್ಯಾಲ್ಕುಲೇಟರ್ ಥಿಯರಂ ಅಂತ ಹೇಳ್ತೀವಿ ಇದು ದಿಸ್ ಇಸ್ ಕಾಲ್ಡ್ ನರೇಟ್ ದಿಸ್ ಈಕ್ವೇಷನ್ ಯೂಸಿಂಗ್ ವಾಟ್ ಕ್ಯಾಲ್ಕುಲೇಟರ್ ಥಿಯರಂ ಕ್ಯಾಲ್ಕುಲೇಟರ್ ಥಿಯರಂ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ನರೇಟ್ ಮಾಡಿ ಇನ್ಸ್ಟೆಡ್ ಆಫ್ ಲ್ಯಾಂಡಾ ಬಂದ್ರೆ ಎ ಬರೆಯೋದು ಇದು ಕ್ಯಾಲ್ಕುಲೇಟರ್ ಥಿಯರಂ ಇಂದ ಬಂತು ಬಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಫೈಂಡ್ ದಿ ಇನ್ವರ್ಸ್ ಬೈ ಯೂಸಿಂಗ್ ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಟರ್ ಥಿಯರಂ ಅಲ್ಲಿ ನಾನು 100% ಇದನ್ನ ಕ್ಯಾಲ್ಕುಲೇಟರ್ ಥಿಯರಂ ಆಗುತ್ತೋ ವೆರಿಫೈ ಆಗುತ್ತೋ ಇಲ್ಲೋದಕ್ಕೆ ಫಸ್ಟ್ ವೆರಿಫೈ ಮಾಡ್ಕೋಬೇಕು ಇನ್ವರ್ಸ್ ಹೇಳಿದ್ರು ಫಸ್ಟ್ ಶಾರ್ಟ್ ವೆರಿಫೈ ವೆದರ್ ಇಸ್ ಸ್ಯಾಟಿಸ್ಫೈಡ್ ಕ್ಯಾಲ್ಕುಲೇಟರ್ ಥಿಯರಂ ಆರ್ ನಾಟ್ ಫಾರ್ ದಿಸ್ ಅಂದ್ರೆ ಎ ಸ್ಕ್ವೇರ್ ಕಂಡುಹಿಡಿಬೇಕು ಎ ಸಬ್ಸ್ಟಿಟ್ಯೂಟ್ ಮಾಡಬೇಕು ಸರಿ ಮೇಲ ಮಾಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಕೊಟ್ಟು ರೈಟ್ ಹ್ಯಾಂಡ್ ಸೈಡ್ 0 ಮತ್ತು ಅಂತ ತೋರಿಸ್ಬೇಕು ವಾಟ್ ಇಸ್ ಮೈ ಎ ಸ್ಕ್ವೇರ್ ಎ ಅಂದ್ರೆ -3 -5 2 1 ಇಂಟು ಎ ಸ್ಕ್ವೇರ್ ಎ ಎಗೇನ್ ಐ ಟು ರೈಟ್ ಎ -3 -5 2 1 ಮಲ್ಟಿಪ್ಲೈ ಮಾಡಿ ಇದು ನಿಮಗೆ ರೋ ಇಂಟು ಕಾಲಮ್ ಮಲ್ಟಿಪ್ಲೈ ಮಾಡೋದು ಗೊತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ 9 ಓಕೆ ಪ್ಲಸ್ 9 -10 9 -10 ಏನಾಯಿತು -1 ಆಯಿತು ನೆಕ್ಸ್ಟು ರೋ ಇಂಟು ಕಾಲಮ್ -6 ಪ್ಲಸ್ 2 -1 ಆಯಿತು ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ 9 -10 ವಾಟ್ ವಿ ಗೆಟ್ -1 -6 ಪ್ಲಸ್ 2 ಇಸ್ -1 ಸೆಕೆಂಡ್ ರೋ ಹೋಗೋಣ -8 ಮೈನಸ್ ಪ್ಲಸ್ 15 ಈ ನಂಬರು ಈ ನಂಬರ್ ಮಲ್ಟಿಪ್ಲೈ ಮಾಡಬೇಕು 15 -5 ಪ್ಲಸ್ 15 -5 ಇಸ್ ವಾಟ್ ಆಗ್ತೀರಿ 10 ನೆಕ್ಸ್ಟು -10 ಪ್ಲಸ್ 1 ವಾಟ್ ವಿ ಗೆಟ್ -9 ನೋಡಿ -8 ಮೈನಸ್ ಪ್ಲಸ್ 15 -1 -5 -5 15 -5 ಅಂದರೆ 10 ಅದು 10 -5 ಇಂಟು 2 ಸೆಕೆಂಡ್ ಕಾಲಮ್ -10 1 ಇಂಟು 1 ಇಸ್ 1 ಪ್ಲಸ್ 1 ಆದರೆ -10 ಪ್ಲಸ್ 1 ಏನಾಯಿತು -9 ಓಕೆ ದಿಸ್ ಇಸ್ ಮೈ ಎ ಸ್ಕ್ವೇರ್ ಇದನ್ನು ನಾನು ಎ ಸ್ಕ್ವೇರ್ ನನಗೆ ಎ ಸ್ಕ್ವೇರ್ ಅಷ್ಟೇ ಬೇಕು 2a ಕನ್ಸಿಡರ್ ವೆರಿಫಿಕೇಶನ್ ಇರ್ತಾ ಇದ್ದೀನಿ ಅಷ್ಟೇ ಇಲ್ಲಿ 2a ಪ್ಲಸ್ 7 ಇದೆಯಲ್ಲ 7i ಅಂತ ಬರ್ಕೋಬೇಕು ಯಾಕೆ ಬಿಕಾಸ್ 7 ಇಸ್ ಎ ವಾಟ್ ಆಕ್ಚುಲಿ ಸಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಐ ಟು ಮಲ್ಟಿಪ್ಲೈ ವಿತ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಯಾಕಂದರೆ ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡಬೇಕಂದ್ರೆ ಎಲ್ಲ ಟರ್ಮು ಸೇಮ್ ಆರ್ಡರ್ ಇರಬೇಕು ಹಾಗೆ ಎನ್ನೆ ಎಲ್ಲಿ ನನಗೆ ಕಾನ್ಸ್ಟೆಂಟ್ ಇರುತ್ತೋ ಅಲ್ಲಿ ಐ ಆ್ಯಡ್ ಮಾಡ್ಕೋಬೇಕು ಎ ಸ್ಕ್ವೇರ್ ಅಂದ್ರೆ ಏನು -1 -1 10 -9 ಪ್ಲಸ್ 2 ಇಂಟು ಎ 2 ಇಂಟು ಎ ಅಂದರೆ 2 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಏನ -6 4 -10 2 ಟು ಮಲ್ಟಿ ಇದನ್ನು ಪ್ರತಿ ನಂಬರ್ನ 2 ಇಂದ ಮಲ್ಟಿಪ್ಲೈ ಮಾಡುತ್ತೆ ಯಾಕಂದರೆ 2 ಇದೆ ಪ್ಲಸ್ 7 ವಾಟ್ಸ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಇಸ್ 2×2 ದೇರ್ಫೋರ್ 7 ಒಂದು ಜಾಗ 7 ಬರಬೇಕು 7 ಒಳಗಡೆ ತಗೋತಾ ಇದ್ದೀನಿ 0 7 ಇದೇನಾಗಬೇಕು ಅಂದರೆ -1 ಆ್ಯಡ್ ಮಾಡಬೇಕು ನೋಡಿ ಟರ್ಮ್ -1 -6 ಪ್ಲಸ್ 7 ಅರ್ಥ ಮಾಡ್ಕೊಳ್ಳಿ ಇದು ಫಸ್ಟ್ ಎಲಿಮೆಂಟ್ ಇದು ಫಸ್ಟ್ ಎಲಿಮೆಂಟ್ ಇದು ಫಸ್ಟ್ ಎಲಿಮೆಂಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅದೇನಾಗಬೇಕು ನನಗಿಲ್ಲಿ ಇಲ್ಲಿ 0 ಆಗಬೇಕು 0 ಆಯಿತು ನೆಕ್ಸ್ಟ್ ಎಲಿಮೆಂಟು ನೆಕ್ಸ್ಟ್ ಎಲಿಮೆಂಟಲ್ಲಿ ಇಲ್ಲೆಲ್ಲೋ ತಪ್ಪು ಮಾಡಿದ್ದೀನಿ ತಪ್ಪು ಮಾಡೋದ್ರಿಂದ ಇನ್ನೇನಾಯಿತು ನನಗೆ ಇಲ್ಲಿ 0 ಬರ್ತಿಲ್ಲ ಇಲ್ಲಿ ನೋಡಿ ಇಲ್ಲಿ ಇದು ಇದು 0 ಬರ್ತಾ ಇದೆ 10 -10 ಕರೆಕ್ಟಾಗಿದೆ ಯಾಕಂದರೆ 10 ಅದು ನೆಕ್ಸ್ಟ್ ಇದು ಕರೆಕ್ಟಾಗಿದೆ ಯಾವುದು ಈ ಎಲಿಮೆಂಟು -9 ಪ್ಲಸ್ 2 ಪ್ಲಸ್ 7 ಅದಕ್ಕೆ ನಾವು ಯಾವಾಗಲೂ ಹೇಳೋದು ವೆರಿಫೈ ಮಾಡ್ಕೋಬೇಕು ಅಂತ ನೋಡಿ ಎಲ್ಲ ಕರೆಕ್ಟಾಗಿದೆ ಇದೊಂದು ಎಲಿಮೆಂಟು
ಅಂದ್ರೆ ಈ ಎಲಿಮೆಂಟ್ ಅಲ್ಲಿ ತಪ್ಪಾಗಿದೆ ಯಾಕೆಂದ್ರೆ ಈ ಎಲಿಮೆಂಟ್ ನ ಇನ್ನೊಂದು ಸತಿ ನೋಡ್ಕೊಂಡು ಬರೋಣ ಯಾದರಲ್ಲಿ ಈ ಎಲಿಮೆಂಟ್ ಈ ಎಲಿಮೆಂಟ್ ಬರಬೇಕು ಅಂದ್ರೆ ಏನಾಗಬೇಕು ಹಿಲ್ ಆಗಬೇಕು ನಲ್ಲಿ ಈ ತರ ಅಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಂ ಇಲ್ಲಿ ಏನಾಯ್ತು ಇಲ್ಲಿ ನೋಡಿ ತಪ್ಪಾಗಿದೀನ ಮೈನಸ್ ತ್ರೀ ಇಂಟು ಟೂ ಎಷ್ಟಾಯಿತು ಮೈನಸ್ ಸಿಕ್ಸ್ ಟೂ ಪ್ಲಸ್ ಟೂ ಇಂಟು ಒನ್ ಎಷ್ಟಾಯಿತು ಟೂ ಮೈನಸ್ ಫೋರ್ ಆಗಬೇಕು ಅದಕ್ಕೆ ನಾವು ವೆರಿಫೈ ಮಾಡ್ಕೋಬೇಕು ಇವನ್ನು ಅದೇ ಆಸ್ಕಿಂಗ್ ಫೈಂಡಿಂಗ್ ಇನ್ವರ್ಸ್ ಆದ್ರೂ ನಾವು ಕ್ಯಾರಿ ಎಬಿಟ್ ಅಂತ ಇರೋ ಮಾಡ ವೆರಿಫೈ ಆಗುತ್ತೆ ಇವನ್ನ ನೋಡ್ಬೋದು ನೋಡಿ ಇವಾಗ ಇಲ್ಲಿ ಏನಾಯ್ತು ನನಗೆ ಇಲ್ಲಿ ತಪ್ಪು ಮಾಡಿಬಿಟ್ಟೆ ನಾನು ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇಲ್ಲಿ ತಪ್ಪಾಗಿದೆ ಅಂದರೆ ಮೈನಸ್ ಸಿಕ್ಸ್ ಪ್ಲಸ್ ಟೂ ಏನಾಯಿತು ಮೈನಸ್ ಸಿಕ್ಸ್ ಪ್ಲಸ್ ಟೂ ಇಸ್ ಮೈನಸ್ ಫೋರ್ ಈಗ ನೋಡಿ ಇದು ಮೈನಸ್ ಫೋರ್ ಪ್ಲಸ್ ಫೋರ್ ಝೀರೋ ಬರ್ತಾ ಇದೆ ಇದು ಝೀರೋ ಇದೆಲ್ಲ ಏನಾಯಿತು ಝೀರೋ 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 ಈಕ್ವಲ್ ಟು ಝೀರೋ ಫೋರ್ ಇಸ್ ಸ್ಯಾಟಿಸ್ಫೈಡ್ ವಿಚ್ ಥೇ ವಿಚ್ ಒನ್ ಕ್ಯಾನ್ ಲಿಮಿಟ್ ಅನ್ ಥಿಯರಮ್ ಓಕೆ ಎ ಸ್ಕ್ವೇರ್ ಪ್ಲಸ್ ಟೂ ಎ ಪ್ಲಸ್ ಸೆವೆನ್ ಐ ಅಂತ ಇರುತ್ತೆ ಈಕ್ವಲ್ ಟು ಝೀರೋ ಈ ಕ್ಯಾನ್ ಲಿಮಿಟ್ ಅನ್ ಥಿಯರಮಿನ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಬಂದದ್ದನ್ನು ಮತ್ತೆ ಬರ್ಕೋತಾ ಇದ್ದೀನಿ ಯಾಕೆಂದರೆ ಇನ್ವರ್ಸ್ ಕಂಡಿರೋದು ಇನ್ವರ್ಸ್ ಕಂಡಿರೋದ್ರಿಂದ ಐ ಟು ಮಲ್ಟಿಪ್ಲೈ ಎ ಇನ್ವರ್ಸ್ ಇನ್ ಈಚ್ ಆ್ಯಂಡ್ ಎವ್ರಿ ಟರ್ಮ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾನು ಎ ಇನ್ವರ್ಸಿಂದ ಮಲ್ಟಿಪ್ಲೈ ಮಾಡ್ತೀನಿ ಕಾನ್ಸ್ಟೆಂಟ್ ಇದನ್ನು ಬರ್ಕೊಂಡು ಆಮೇಲೆ ಇನ್ವರ್ಸ್ ಬರ್ಕೊಂಡ್ರೆ ಏನೂ ಆಗಲ್ಲ ಈ ಎ ಇನ್ವರ್ಸ್ ಎ ಸ್ಕ್ವೇರ್ನ ಸಿಂಪ್ಲಿಫೈ ಮಾಡಿ ತೋರಿಸ್ತೀನಿ ಎ ಇನ್ವರ್ಸ್ ಎ ಸ್ಕ್ವೇರ್ ಎ ಸ್ಕ್ವೇರ್ನ ಏನು ಬರೀಬೋದು ಅಂದರೆ ಎ ಇಂಟು ಎ ಅಸೋಸಿಯೇಟಿವ್ ದ ಹೋಲ್ಸ್ ಮ್ಯಾಟ್ರಿಕ್ಸಲ್ಲಿ ಮಂಡ ಅಸೋಸಿಯೇಟಿವ್ ದ ಹೋಲ್ಸ್ ಫುಡ್ ಅಂಡ್ ದ ಮಲ್ಟಿಪ್ಲಿಕೇಶನ್ ಅಂದರೆ ಇವೆರಡಾರು ಗ್ರೂಪ್ ಮಾಡ್ಕೊಳ್ಳಿ ಇವೆರಡಾರು ಗ್ರೂಪ್ ಮಾಡ್ಕೊಳ್ಳಿ ಇವ ಮೂರು ಇವೆ ಇದು ಲಾಸ್ಟಲ್ಲಿ ಗ್ರೂಪ್ ಮಾಡ್ಕೊಳ್ಳಿ ಚೇಂಜ್ ಆಗಲ್ಲ ಅಸೋಸಿಯೇಟಿವ್ ಪ್ರಾಪರ್ಟಿ ಹೋಲ್ಸ್ ಫುಡ್ ಅಂಡ್ ದ ಮಲ್ಟಿಪ್ಲಿಕೇಶನ್ ಎ ಇನ್ವರ್ಸ್ ಇಂಟು ಎ ಏನಾಗುತ್ತೆ ಐ ಆಗುತ್ತೆ ಐ ಇಂಟು ಎ ಐ ಇಂಟು ಎ ಏನಾಗುತ್ತೆ ಎ ಆಗುತ್ತೆ ಹಾಗಾಗಿ ಇದ್ರ ವ್ಯಾಲ್ಯೂ ಏನು ಬರುತ್ತೆ ನನಗೆ ಎ ಬರುತ್ತೆ ಇದ್ರ ಎ ಇನ್ವರ್ಸ್ ಇಂಟು ಎ ಏನು ಹೇಳಿದೆ ಐ ಆಗುತ್ತೆ ಹಾಂ ಸೆವೆನ್ ಇಂಟು ಎ ಇನ್ವರ್ಸ್ ಇಂಟು ಐ ಎ ಇನ್ವರ್ಸ್ ಇಂಟು ಐ ಇಸ್ ಎ ಇನ್ವರ್ಸ್ ನನಗೆ ಸೆವೆನ್ ಎ ಇನ್ವರ್ಸ್ ಇನ್ವರ್ಸ್ ಕಂಡಿಡಬೇಕಾದ್ರಿಂದ ಎ ಸೆವೆನ್ ಇಂಟು ಎ ಇನ್ವರ್ಸ್ನ ಲೆಫ್ಟಿಗೆ ಇಟ್ಕೊಳ್ಳೋಣ ಉಳಿದ ಎರಡು ಟಮ್ಮು ಆ ಕಡೆ ತೊಗೊಳ್ಳೋಣ ಮೈನಸ್ ಎ ಮೈನಸ್ ಟೂ ಐ ಓಕೆ ವಾಟ್ ಈಸ್ ಎ ಎ ಇಸ್ ಮೈನಸ್ ತ್ರೀ ಟೂ ಮೈನಸ್ ಫೈವ್ ಒನ್ ಓಕೆ ಮೈನಸ್ ಟೂ ಐ ಟೂ ಝೀರೋ ಝೀರೋ ಟೂ ಅಂದರೆ ಐ ಒನ್ ಝೀರೋ ಝೀರೋ ಒನ್ ಮಲ್ಟಿಪ್ಲೈಡ್ ಬೈ ಟೂ ಇದನ್ನು ನಾನು ಸಿಂಪ್ಲಿಫೈ ಮಾಡ್ಕೋತೀನಿ ಫಸ್ಟು ಮೈನಸ್ ಎನ್ನು ಒಳಗೆ ತೊಗೋತೀನಿ ತ್ರೀ ಮೈನಸ್ ಟೂ ಫೈವ್ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಅದಕ್ಕೆ ಮೈನಸ್ ಇರೋ ಕಡೆ ಪ್ಲಸ್ ಬರುತ್ತೆ ಪ್ಲಸ್ ಇರೋ ಕಡೆ ಮೈನಸ್ ಬರುತ್ತೆ ಟೂ ಝೀರೋ ಝೀರೋ ಟೂ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ತ್ರೀ ಮೈನಸ್ ಟೂ ಓಕೆ ತ್ರೀ ಮೈನಸ್ ಟೂ ಆಮೇಲೆ ಮೈನಸ್ ಟೂ ಮೈನಸ್ ಝೀರೋ ನೆಕ್ಸ್ಟು ಫೈವ್ ಮೈನಸ್ ಝೀರೋ ಮೈನಸ್ ಒನ್ ಮೈನಸ್ ಟೂ ಆಯಿತು ಎ ಇನ್ವರ್ಸ್ ಈಕ್ವಲ್ಸ್ ಸೆವೆನ್ ಎ ಈಕ್ವಲ್ಸ್ ಏನಾಗುತ್ತೆ ಒನ್ ಮೈನಸ್ ಟೂ ಫೈವ್ ಮೈನಸ್ ತ್ರೀ ಆಯಿತು ಇದು ಮೈನಸ್ ಒನ್ ಮೈನಸ್ ತ್ರೀ ದೆರ್ಫೋರ್ ವಾಟ್ ಈಸ್ ಮೈ ಎ ಇನ್ವರ್ಸ್ ಎ ಇನ್ವರ್ಸ್ ಅಂದರೆ ಸೆವೆನ್ನ ರೈಟ್ ಸೈಡ್ ತೊಗೋಬೇಕು ಅಂದರೆ ಒನ್ ಬೈ ಸೆವೆನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು ಒಂದೊಂದು ಒಂದೊಂದು ಎಲಿಮೆಂಟ್ಗೆ ಒನ್ ಬೈ ಸೆವೆನ್ ಮೈನಸ್ ಟೂ ಬೈ ಸೆವೆನ್ ಫೈವ್ ಬೈ ಸೆವೆನ್ ಮೈನಸ್ ತ್ರೀ ಬೈ ಸೆವೆನ್ ಮೈನಸ್ ತ್ರೀ ಬೈ ಸೆವೆನ್ ಇಲ್ಲೇನು ಮಾಡಬೇಕು ಸೆವೆನ್ ಒನ್ ಬೈ ಸೆವೆನ್ ಬರುತ್ತೆ ಅದನ್ನ ಒಳಗಡೆ ತೊಗೊಂಡು ಒಂದೊಂದಕ್ಕೂ ಮಲ್ಟಿಪ್ಲೈ ಮಾಡ್ತೀನಿ ಇದು ಎ ಇನ್ವರ್ಸ್ ದಿಸ್ ಅ ಒನ್ ವೇ ಟು ಫೈಂಡ್ ಔಟ್ ಇನ್ವರ್ಸ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಬೈ ಯೂಸಿಂಗ್ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಇದು ಯಾಕೆ ಕ್ಯಾಲಿ ಹ್ಯಾಮಿಲ್ಟನ್ ತೊಗೋತೀವಿ ಅಂದರೆ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ತೊಗೊಂಡ್ರೆ ಸಿಮ್ ಈಸಿಯಾಗಿ ಹೋಗ್ಬಿಡುತ್ತೆ ಇನ್ವರ್ಸು ಯಾಕೆಂದರೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ತೊಗೊಂಡು ಅಲ್ಲಿ ಲ್ಯಾಮ್ಡಾ ಬದಲು ಎ ರಿಪ್ಲೇಸ್ ಮಾಡಿ ಎ ಇನ್ವರ್ಸಿಂದ ಮಲ್ಟಿಪ್ಲೈ ಮಾಡ್ತೀನಿ ಸಿಂಪ್ಲಿಫೈ ಮಾಡಿ ಅಡ್ಜಸ್ಟ್ ಎ ಸ್ಕ್ವೇರ್ ಬೇಕಾದ್ರೆ ಎ ಸ್ಕ್ವೇರ್ ಇಲ್ಲಿ ಎ ಸ್ಕ್ವೇರೇ ಬೇಕಾದ್ರೆ ಬಿಕಾಸ್ ಇಸ್ ಆರ್ಡರ್ ಇಸ್ ಟು ಓನ್ಲಿ ಟೂ ಐ ಆ್ಯಂಡ್ ಎ ಇಂದಲೇ ಬಂದ್ಬಿಡುತ್ತೆ ಸಿಂಪ್ಲಿಫೈ ಮಾಡಿದ್ರೆ ಡೈರೆಕ್ಟಾಗಿ ಇನ್ವರ್ಸ್ ದಿಸ್ ಅ ವೇ ಟು ಫೈಂಡ್ ಔಟ್ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ನೋಡಿ ಒಂದು ಸರಿ ನಾವು ಗೋಯಿಂಗ್ ಟು ರಿಪೀಟ್ ಕ್ಯಾರಿ ಹ್ಯಾಮಿಲ್ಟನ್ ಥಿಯರಮ್ ಅಂದರೆ ಫಸ್ಟು ನೀವು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಕಂಡುಹಿಡಬೇಕು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಹೆಂಗೆ ಕಂಡುಹಿಡಬೇಕು ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಡ್ ಐ ಆರ್ಡರ್ ಆಫ್ ದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಸೇಮ್ ಆಸ್ ಆರ್ಡರ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಆಗುತ್ತೆ ಅದು ಕೊಟ್ಟಿರೋ ಮ್ಯಾಟ್ರಿಕ್ಸ್ ಆರ್ಡರ್ ಇರುತ್ತೋ ಅದೇ ಆರ್ಡರ್ ಆಗುತ್ತೆ ಫಸ್ಟು ನಾನು ಏನು ಮಾಡಿದೆ ಎ ಮೈನಸ್ ಲ್ಯಾಂಡ್ ಐ ಕಂಡು ಹಿಡ್ಕೊಂಡೆ ಆಮೇಲೆ ಡಿಟರ್ಮಿನೇಟ್ ಮಾಡಿದೆ
ಅದರಿಂದ ಸಿಂಪ್ಲಿಫೈ ಮಾಡಿದಾಗ ಒಂದು ಪಾಲಿನಾಮಿಯಲ್ ಇನ್ ಟರ್ಮ್ಸ್ ಆಫ್ ಲ್ಯಾಂಬ್ಡಾ ಬರುತ್ತೆ. ಇದನ್ನೇ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅಂತೀವಿ. ಇದನ್ನು ತೊಗೊಂಡು ಇನ್ಸ್ಟೆಡ್ ಆಫ್ ಲ್ಯಾಂಬ್ಡಾ ವಿ ಆರ್ ಗೋಯಿಂಗ್ ಟು ರಿಪ್ಲೇಸ್ ದಟ್ ಈಸ್ ನಥಿಂಗ್ ಬಟ್ ಕ್ಯಾರಿ ಹ್ಯಾಮಿಲ್ಟನ್ ಥಿಯರಮ್. ವೆದರ್ ಇಸ್ ಸ್ಯಾಟಿಸ್ಫೈಡ್ ಆರ್ ನಾಟ್ ಅನ್ನೋಕ್ಕೆ ನಾನು ವೆರಿಫೈ ಮಾಡಿದೆ. ಎಸ್ ಬೇಕು ಅಂತ ಹೇಳ್ಕೊಂಡು ಈ ಈಕ್ವೇಷನ್ ತೊಗೊಂಡು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ರೈಟ್ ಹ್ಯಾಂಡ್ ಸೈಡ್ ಪ್ರೂವ್ ಮಾಡಿದೆ. ದೆಫ್ ಈಸ್ ವೆರಿಫೈಡ್ ದ ಗಿವನ್ ಮ್ಯಾಟ್ರಿಕ್ಸ್ ಕ್ಯಾಲೆ ಹ್ಯಾಮಿಲ್ಟನ್ ಥಿಯರಮ್. ಆ ಕ್ಯಾಲೆ ಹ್ಯಾಮಿಲ್ಟನ್ ಥಿಯರಮ್ ತೊಗೊಂಡು ಅದಕ್ಕೆ ನನಗೆ ಕಾನ್ಸ್ಟೆಂಟ್ ಅಂಬಲ್ಲಿ ಇನ್ವರ್ಸ್ ಬಂದುಬಿಟ್ರೆ ಎ ಇನ್ವರ್ಸ್ ಬಂದುಬಿಡುತ್ತೆ, ಅದಕ್ಕೆ ಎ ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡಿದೆ. ಎ ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡಿ ಎ ಇನ್ವರ್ಸ್ ಇರೋದನ್ನ ಲೆಫ್ಟಿಗೆ ಇಟ್ಕೊಂಡು ಉಳಿದದ್ದೆಲ್ಲ ಬಲಗಡೆ ತೊಗೊಂಡ್ರೆ ಸಬ್ಸ್ಟ್ರೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಎ ಇನ್ವರ್ಸ್ ಬರುತ್ತೆ. ನಿಮಗೆ ವೆರಿಫೈ ಮಾಡೋದು ಹೆಂಗೆ ಅಂದರೆ ನಿಮ್ಗೆ ಗೊತ್ತು ಎ ಇಂಟು ಎ ಇನ್ವರ್ಸ್ನ, ನೀವು ಅದನ್ನು ನಾನು ನಿಮಗೆ ಹೋಮ್ವರ್ಕ್ ಆಗಿಬಿಡ್ತೀನಿ. ಎ ಗೊತ್ತು ನಿಮಗೆ ಮೈನಸ್ ತ್ರೀ ಟೂ ಮೈನಸ್ ಫೈವ್ ಆ್ಯಂಡ್ ಒನ್ ಆ್ಯಂಡ್ ಎ ಇನ್ವರ್ಸ್ ಇಸ್ ವಾಟ್ ಆ್ಯಕ್ಚುಲಿ ಒನ್ ಬೈ ಸೆವೆನ್ ಮೈನಸ್ ಟೂ ಬೈ ಸೆವೆನ್ ಆ್ಯಂಡ್ ದೆನ್ ಫೈವ್ ಬೈ ಸೆವೆನ್ ಮೈನಸ್ ತ್ರೀ ಬೈ ಸೆವೆನ್. ಇದು ಮಲ್ಟಿಪ್ಲೈ ಮಾಡಿ ಮಲ್ಟಿಪ್ಲೈ ಮಾಡಿಬಿಟ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಅದು ಹೋಮ್ವರ್ಕು, ಜಸ್ಟ್ ಮಲ್ಟಿಪ್ಲೈ ಮಾಡಿ ಖಂಡಿತ ಬರುತ್ತೆ. ಮೈನಸ್ ತ್ರೀ ಬೈ ಸೆವೆನ್ ಮೈನಸ್ ಫಿಫ್ಟೀನ್ ಬೈ ಸೆವೆನ್ ಮಲ್ಟಿಪ್ಲೈ ಮಾಡಿ ನೋಡಿ. ನೋಡಿ ಇವಾಗ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ತ್ರೀ ಬೈ ಸೆವೆನ್ ಆಯಿತು, ಇದು ಪ್ಲಸ್ ಟೆನ್ ಬೈ ಸೆವೆನ್ ಆಯಿತು. ಮೈನಸ್ ತ್ರೀ ಬೈ ಸೆವೆನ್ ಇಲ್ಲೇ ತೋರಿಸ್ತೀವಿ ನೋಡಿ, ಅಲ್ಲಿ ರೋ ಇಂಟು ಕಾಲು ಮಾಡಿ. ಮೈನಸ್ ತ್ರೀ ಬೈ ಸೆವೆನ್ ರೋ ಇಂಟು ಕಾಲು ಪ್ಲಸ್ ಟೆನ್ ಬೈ ಸೆವೆನ್ ಆ್ಯಡ್ ಮಾಡಿದ್ರೆ ಸೆವೆನ್ ಬೈ ಸೆವೆನ್ ಬರುತ್ತೆ. ಸೆವೆನ್ ಬೈ ಸೆವೆನ್ ಒನ್ ಆಗುತ್ತೆ ಬಂತು. ಸೆಕೆಂಡ್ ಕಾಲು ಹೋಗಿ ಮೈನಸ್ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಸಿಕ್ಸ್ ಬೈ ಸೆವೆನ್ ಸಿಕ್ಸ್ ಬೈ ಸೆವೆನ್ ಬಟ್ ಮೈನಸ್ ಸಿಕ್ಸ್ ಬೈ ಸೆವೆನ್ ಏನಾಗುತ್ತೆ ಸೊನ್ನೆ ಬಂತು. ಈ ಸೆಕೆಂಡ್ ರೂ ತಗೊಂಡು ಮೈನಸ್ ಫೈವ್ ಬೈ ಸೆವೆನ್ ಪ್ಲಸ್ ಫೈವ್ ಬೈ ಸೆವೆನ್ ಒನ್ ಇಂಟು ಫೈವ್ ಬೈ ಸೆವೆನ್ ಮೈನಸ್ ಫೈವ್ ಝೀರೋ ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಟೆನ್ ಬೈ ಫೈವ್ ಟೂ ಸಾ ಟೆನ್ ಟೆನ್ ಬೈ ಸೆವೆನ್ ಮೈನಸ್ ತ್ರೀ ಬೈ ಸೆವೆನ್ ಏನಾಗುತ್ತೆ ಸೆವೆನ್ ಬೈ ಸೆವೆನ್ ಒನ್ ಕರೆಕ್ಟಾಗಿ ಬರುತ್ತೆ. ದೆನ್ ದಿಸ್ ಇಸ್ ಅನದರ್ ವೇ ಟು ಫೈಂಡ್ ಔಟ್ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಬೈ ಯೂಸಿಂಗ್ ವೆರಿ ಈಸಿಲಿ ಬೈ ಯೂಸಿಂಗ್ ಕ್ಯಾಲೆ ಹ್ಯಾಮಿಲ್ಟನ್ ಥಿಯರಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಕ್ಲಾಸಲ್ಲಿ ಐಗನ್ ಮೈನಸ್ ಐಗನ್ ವೆಕ್ಟರ್ಸ್ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳ್ತೀನಿ. ಥ್ಯಾಂಕ್ಸ್.